ನಮಸ್ತೆ ಸ್ನೇಹಿತರೆ ರುಚಿಯ ಭಿನೋವಾಗಿ ಸ್ವಾಗತ ಇವತ್ತು ಬೆಲ್ಲದ ಪಂಕ ಮಾಡಿದ್ದೀನಿ ಮಾಡುವ ವಿಧಾನ ಹೇಗೆ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇವಾಗ ಈ ಲೋಟದಲ್ಲಿ ಆರು ಲೋಟ ನೀರು ಇದ್ದೀನಿ ಇವಾಗ ಒಂದು ಕಪ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಈ ಕಪ್ಪು ಟೂ ಫೋರ್ಟಿ ಎಮ್ ಎಲ್ ಇದೆ ಜಜಿರೋ ಬೆಲ್ಲ ಹಾಕ್ತಾ ಇರೋದು ಮೂರಚ್ಚು ಬೆಲ್ಲ ಇದೆ ಇಲ್ಲಿ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಹಚ್ಚು ಹಾಕಿ ಹಚ್ಚು ಬೆಲ್ಲ ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬೆಲ್ಲ ಕರಗಬೇಕು ಇಲ್ಲಾಂದರೆ ಸ್ವಲ್ಪ ಹೊತ್ತು ಹಾಗೆ ಇಡಿ ಬೆಲ್ಲ ಕರಗುತ್ತೆ ಅದಾದ ಇವಾಗ ನಾನು ನಿಂಬೆಹಣ್ಣ ಕಟ್ ಮಾಡಿಬಿಟ್ಟು ಇದ್ದೀನಿ ಎರಡು ನಿಂಬೆಹಣ್ಣ ಇದ್ದೀನಿ ಇಣ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಬೆಲ್ಲನೂ ಕೂಡ ಸಂಪೂರ್ಣವಾಗಿ ಕರಗಿದೆ ಇವಾಗ ಬಸ್ಕೊಳ್ಬೇಕಾಗಿರತ್ತೆ ಹಾಗಾಗಿ ಇನ್ನೊಂದು ಪಾತ್ರೆ ತೊಗೊಂಡು ಒಂದು ಜಾಲರಲ್ಲಿ ಬಸ್ಕೋತಾ ಇದ್ದೀನಿ ಈ ಥರ ಬಸ್ಕೊಳ್ಳಿ ಅದಾದ ನಂತರದಲ್ಲಿ ಮೊದಲೇ ಎರಡು ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡ್ಕೊಂಡಿದೆ ಇವಾಗ ಏಲಕ್ಕಿ ಪುಡಿನೂ ಹಾಕ್ತಾ ಇದ್ದೀನಿ ಬೆಲ್ಲದ ಪನಕ ಮಾಡಬೇಕಾದ್ರೆ ಏಲಕ್ಕಿ ಪುಡಿನ ಕಡ್ಡಾಯವಾಗಿ ಹಾಕಿ ಚೆನ್ನಾಗಿರುತ್ತೆ ಇವಾಗ ತಂಪಾದ ಬೆಲ್ಲದ ಪನಕ ರೆಡಿಯಾಗಿದೆ ಸರ್ವ್ ಮಾಡ್ತಾಯಿದ್ದೀನಿ ಬೆಲ್ಲದ ಪನಕ ಮಾಡಬೇಕಾದ್ರೆ ಹಣ್ಣು ಅಂದರೆ ಕರ್ಬೂಜನೂ ಕೂಡ ಹಾಕಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕೆಲವೇ ಸಾಮಗ್ರಿಗಳನ್ನ ಬಳಸಿ ಮಾಡಿರೋ ಅಂಥದ್ದು ನಿಂಬೆಹಣ್ಣು ಬೆಲ್ಲ ಹಾಗೆ ಏಲಕ್ಕಿ ಹಾಕಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹಾಗೆ ಸ್ನೇಹಿತರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು